ಸರ್ ನಮಸ್ಕಾರ ಗುಡ್ ಈವ್ನಿಂಗ್ ಇದೊಂದು ಮೆಟ್ಲಿಂಗ್ ರಸ್ತೆ ಹಳ್ಳಿ ಭಾಗದಲ್ಲಿದ್ದೀನಿ ಇದೆಲ್ಲ ಆಪೋಸಿಟ್ ಲ್ಯಾಂಡ್ಗಳಿದು ಉತ್ತರೇ ಈ ಥರ ಆಗುತ್ತೆ ಉತ್ತ ಅಚ್ಚುಕಟ್ಟು ಮಾಡಿಕೊಂಡ್ರೆ ಈ ಥರ ಆಗುತ್ತೆ ಈಗ ನಾನು ಹೇಳ್ತಿರ್ತಕ್ಕಂಥ ಲ್ಯಾಂಡು ಇದು ಇದು ಒಳ್ಳೆ ರೆಡ್ ಅಂಡ್ ಸ್ಯಾಂಡ್ ಸಾಯ್ಲು ಭಾಳ ಚೆನ್ನಾಗಿದೆ ಒಂದು ಸಮತಟ್ಟವಾಗಿದೆ ಇವರು ಇವ್ರೇನು ಹೇಳ್ತಾ ಇದಾರೆ ಅಂತಂದರೆ ಆರ್ ಟಿ ಸಿ 2 ಎಕರೆ ಹತ್ಕೊಂಡ ಇದೆ ಅಂತ ಬಟ್ ಅದು ಬಸ್ ಮಾಡಿ ಇಟ್ಕೊಂಡಿಲ್ಲ ಈಗ ಅಟ್ರಿ ಅನುಭವದ ಪ್ರಕಾರ ನಮ್ಮ ಲೆಕ್ಕಾಚಾರ ಒಂದು 1.5 ಎಕರೆನಲ್ಲಿ ಅನುಭವದಲ್ಲಿದ್ದಾರೆ 1.5 ಎಕರೆನ ಅಷ್ಟರಲ್ಲಿ ಅನುಭವದಲ್ಲಿದ್ದಾರೆ ಬಟ್ ರೆಕಾರ್ಡ್ ಇದೇನು ಅದೇ ರೆಕಾರ್ಡ್ ಬಂದು 2 ಎಕರೆ ಹತ್ಕೊಂಡೆ ಅದು ರೆಕಾರ್ಡ್ ಇದೆ ಅದಕ್ಕೆ ನಾನು ಹೇಳಿದೆ ಅದ್ಭುತ ಮಾಡಿಸ್ಕೊಡ್ಬೇಕಪ್ಪ ಅಂತ ಹೇಳಿದ್ದೀನಿ ಆಯ್ತಣ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಈಗ ಇಂಟ್ರೆಸ್ಟು ಇದ್ದವರು ಅಂದರೆ ಯಾರಿಗಾರು ಆದರೆ ಫಸ್ಟು ಒಂದು ಅಗ್ರಿಮೆಂಟ್ ಮಾಡಬೇಕು ಅಗ್ರಿಮೆಂಟ್ ಆದಮೇಲೆ ಆ ಸಂಬಂಧಪಟ್ಟಂಥ ರೆಕಾರ್ಡ್ ತಗೊಂಡು ಅದ್ಭಸ್ ಮಾಡಿಸ್ಕೊಂಡು ಆಮೇಲೆ ರಿಜಿಸ್ಟರ್ ಮಾಡ್ಕೊಬೇಕು ಇದು ನಂಜನಗೂಡಿಂದ ಕುಂಡ್ಲಪೇಟೆ ಒಂದು ಹೈವೇ ಇದೆಯಲ್ಲ ಆ ಒಂದು ಹೈವೇಗೆ ಈ ಜಾಗ 10 ಕಿಲೋಮೀಟರ್ ಆಗುತ್ತೆ ಇದೇ ಡಾಂಬರಸ್ ಇದು ಸಾರಿ ಇದೇ ರಸ್ತೆ ಈ ಈ ರಸ್ತೆಗೆ ಅಂಟ್ಕೊಂಡಂಗಿದೆ ಈ ಒಂದು ಲ್ಯಾಂಡು ಇದು ಕೂಡ ಅವರ ಅಣ್ಣ ತಂದಿರ್ತೀನಿ ಇದೆ ನಾಳೆ ದಿನ ಇದು ಆದರೂ ಆಗ್ಬೋದು ಆಯಿತಾ ಹೇಳೋಕ್ಕಾಗಲ್ಲ ಬಟ್ ಈಗಿನ ಮಟ್ಟಕ್ಕೆ ಅದೊಂದಿದೆ ಜೊತೆಗೆ ಇಲ್ಲಿ ನೋಡಿ ಅದು ಊರು ಅದೇ ಊರು ಊರು ಒಂದು 1/2 ಕಿಲೋಮೀಟರ್ ಆಗುತ್ತೆ ಅದೇ ಊರಿನವ್ರದ್ದು ಇದು ರಿಜಿಸ್ಟ್ರೇಷನ್ ಬಂದು ನಂಜನಗೂಡು ರಿಜಿಸ್ಟ್ರೇಷನ್ ನಂಜನಗೂಡಿದು ಜಾಗ ಚೆನ್ನಾಗಿದೆ ಜೊತೆಗೆ ಲೋ ಬಜೆಟಲ್ಲೂ ಆಗುತ್ತೆ ಜೊತೆಗೆ ಮಣ್ಣು ಒಳ್ಳೆ ಮಣ್ಣು ಸೊ ಈ ಒಂದು 2 ಎಕರೆ ಮಾಡಿದ್ರೆ ಇನ್ನೂ ಒಂದು 4-5 ಎಕರೆ 1/1 ಆಗ ಅಂತ ಇದ್ದಿದೆ ಬಟ್ ಅರ್ಜೆಂಟ್ಗಾಗಲ್ಲ ಬಟ್ ಆಗ ಅಂತ ಇದ್ದಿದೆ ಅದರಲ್ಲಿ 2 ಮಾತಿಲ್ಲ ಇದು ನಂಜನಗೂಡಿಗೆ ಹೈವೇಯಿಂದ ಬಂದರೆ ಒಂದು 32 ಆಗುತ್ತೆ ಶಾರ್ಟ್ಕಟ್ಟಲ್ಲಿ ಬಂದರೆ ಒಂದು 25 ಆಗುತ್ತೆ ನಾನು ಮತ್ತೆ ಹಿಂದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ಜೊತೆಗೆ ಈ ಲ್ಯಾಂಡಿನ ಅಕ್ಕಪಕ್ಕ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಈ ಭಾಗ ಸಂಪೂರ್ಣ ನಂಬ್ಕೊಂಡಿರ್ತಕ್ಕಂಥವ್ರು ಅಗ್ರಿಕಲ್ಚರ್ನೇ ಎಷ್ಟೇ ದೂರದ ಲ್ಯಾಂಡ್ ಇರಲಿ ಅಲ್ಲಿ ಒಂದು ಕ್ರಾಪ್ ಮಾಡ್ತಾರೆ ರಾಗಿ ಬೆಳೀತಾರೆ ಹತ್ತಿ ಬೆಳೀತಾರೆ ಹೊಗೆ ಸೊಪ್ಪು ಬೆಳೀತಾರೆ ಉರುಳಿ ಹಾಕ್ತಾರೆ ಸೂರ್ಯಕಾಂತಿ ಹಾಕ್ತಾರೆ ಆಯಿತಾ ಅನುಕೂಲವಾಗಿರ್ತಕ್ಕಂಥವ್ರು ಬಾಳೆ ಹಾಕಿದ್ದಾರೆ ಕಬ್ಬು ಹಾಕಿದ್ದಾರೆ ಕೋಸ್ ಹಾಕಿದ್ದಾರೆ ಆಯಿತಾ ಇನ್ನಿತರ ಎಲ್ಲ ಥರದ ಮಾಡಿಟ್ಕೊಂಡಿದ್ದಾರೆ ಡಾಂಬರ್ ರಸ್ತೆಯಿಂದ ಈ ಲ್ಯಾಂಡ್ಗೆ
ಒಂದು ಒಂದು ಒಂದೂವರೆ ಕಿಲೋಮೀಟರ್ ಆಗ್ಬೋದು, ಒಂದೂವರೆ ಕಿಲೋಮೀಟರ್ ಅಂತೂ ಆಗುತ್ತೆ ಪಕ್ಕ. ಇದೇ ಲ್ಯಾಂಡು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್.